ಚಿಕ್ಕೋಡಿ ತಾಲೂಕಿನ ಚೇರೂರು ಗ್ರಾಮದ ಪರಿಶಿಷ್ಟ ಕಾಲನಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸರ್ಕಾರದ ಮುಖ್ಯ ಸಚೇತಕ ಗಣೇಶ್ ಹುಕ್ಕೇರಿ ಚಾಲನೆ ನೀಡಿದರು. ಚಿಕ್ಕೋಡಿ ಸದರ್ಗಾ ಕ್ಷೇತ್ರದ ಪರಿಶಿಷ್ಟ ಕಾಲನಿಗಳ ಅಭಿವೃದ್ಧಿಗೆ ಬದ್ಧವಿದ್ದು ಸರ್ಕಾರದ ಪ್ರತಿ ಯೋಜನೆ ಸಾರ್ವಜನಿಕರಿಗೆ ತಲುಪಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡಲಾಗುತ್ತದೆ ಎಂದು ಸರ್ಕಾರಿ ಮುಖ್ಯ ಸಚೇತಕ ಗಣೇಶ್ ಹುಕ್ಕೇರಿ ಹೇಳಿದರು. ತಾಲೂಕಿನ ಕೆರೂರು ಗ್ರಾಮದಲ್ಲಿ ಮಂಗಳವಾರ ಲೋಕೋಪಯೋಗಿ ಇಲಾಖೆ ಎಸ್ಸಿಪಿ ಯೋಜನೆಯಡಿಯಲ್ಲಿ ಜಗಜೀವನರಾಮ್ ಕಾಲನಿಯಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಅನಿಲ ಭಾಗ್ಯ ಯೋಜನೆಯಡಿ ಗ್ಯಾಸ್ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕೆರೂರು ಗ್ರಾಮದ ಪರಿಶಿಷ್ಟ ಕಾಲನಿಗಳಲ್ಲಿ ಈಗಾಗಲೇ ರಸ್ತೆ, ಗಟಾರ್ ಮತ್ತು ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಮುಂದೆಯೂ ಸಹ ಅಭಿವೃದ್ಧಿ ಕೆಲಸ ಮಾಡಲಾಗುತ್ತದೆ ಎಂದರು. ಸಂಸದ ಪ್ರಕಾಶ್ ಹುಕ್ಕೇರಿ ಕೂಡ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಸಾಕಷ್ಟು ಅನುದಾನ ನೀಡಿದ್ದಾರೆ. ರೈತರು ಆರ್ಥಿಕವಾಗಿ ಪ್ರಗತಿ ಹೊಂದಲು 16 ಏತ ನೀರಾವರಿ ಯೋಜನೆ ರೂಪಿಸಿ ರೈತರಿಗೆ ಅನುಕೂಲ ಕಲ್ಪಿಸಲಾಗಿದೆ. ಇನ್ನೂ ಅನೇಕ ರೈತರಿಗೆ ಏತ ನೀರಾವರಿ ಯೋಜನೆ ರೂಪಿಸಿಕೊಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಧುರಿನ ಮಲ್ಲಿಕಾರ್ಜುನ್ ಪಾಟೀಲ್ ಮಾತನಾಡಿ, ಸಂಸದ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ಕೆರೂರು ಗ್ರಾಮದಲ್ಲಿ 100 ಕೋಟಿ ರೂಪಾಯಿ ಅನುದಾನ ವ್ಯಯ ಮಾಡಿ ಅಭಿವೃದ್ಧಿಪಡಿಸಿದ್ದಾರೆ. ಅವರ ಜೊತೆ ಗ್ರಾಮದ ಜನತೆ ಸದಾ ಬೆನ್ನೆಲುಬಾಗಿ ಇರುತ್ತಾರೆ ಎಂದರು. ಜೀವನರಾಮ್ ನಗರದಲ್ಲಿ ಯೋಜನೆಯಲ್ಲಿ 900 ಮೀಟರ್ ರೋಡ್ ಪೂಜಾ ನಡೀತಾ ಇದೆ. ಅದನ್ನ ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಗಣೇಶಣ್ಣ ಹುಕ್ಕೇರಿ ಅವರ ಹಸ್ತದಿಂದ ಈ ರಸ್ತೆ ಕಾಮಗಾರಿಯನ್ನು ಆರಂಭಿಸಲಾಯಿತು. ಸೃಷ್ಟಿ, ಸಮಷ್ಟಿ, ನಿಸರ್ಗ, ದೇವರು, ಇವು ನಾಲ್ಕು ಅರ್ಥಕ್ಕೂ ಒಂದೇ ಅರ್ಥ. ನಿಸರ್ಗ ಹೇಗೆ ಒಂದು ಗೊಂಜಾಳ ಬೀಜ ಹಾಕಿದ್ರೆ 18 ಸಾಲ 54 ಕಾಳ 1,000 ಒಂದು ಗಾಳಿಗೆ 1,000 ಕೊಡ್ತದೆವು. ಹಾಗೆ ಒಬ್ಬರು ಶಾಸಕರು ಇಡೀ ಕರ್ನಾಟಕದಲ್ಲಿ ನಮ್ಮ ಒಂದು ಕ್ಷೇತ್ರದಲ್ಲಿ 200 ಜನರನ್ನೇ ಶಾಸಕರನ್ನ ತಯಾರು ಮಾಡಿದ್ರು. ಅದೇಂಗಂತಂದ್ರೆ 200 ಗಂಗಾ ಕಲ್ಯಾಣ ಯೋಜನೆಗಳನ್ನ 200 ರೈತರಿಗೆ ಕೊಟ್ಟಿದ್ದಾರೆ. 224 ಶಾಸಕರಲ್ಲಿ ಒಬ್ಬರು ಶಾಸಕರ ಹೊಲಗಳಿಗೆ ನೀರಿಲ್ಲ. ಅಂಥದ್ರಲ್ಲಿ ನಮ್ಮ ಈ ಚಿಕ್ಕೋಡಿ ಮತ ಕ್ಷೇತ್ರದ ಶಾಸಕರು ತಮ್ಮಂತೆ 200 ಜನರ ಶಾಸಕರ ಮಟ್ಟದ ಆರ್ಥಿಕ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಕ್ಕಂತ 200 ನೀರಾವರಿ ಯೋಜನೆಗಳನ್ನ ಮಾಡಿ ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿ ಕ್ಷೇತ್ರ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಪುಣ್ಯಕ್ಷೇತ್ರ. ಈ ಕ್ಷೇತ್ರಕ್ಕೆ ಪ್ರಾಮುಖ್ಯತೆ ಕೊಟ್ಟ ಇಂದಿರಾಜಿಯವರು, ರಾಜೀವ್ ಗಾಂಧಿಯವರು, ಅವರ ಪಕ್ಷ ರಾರಾಜಿಸುತ್ತಿದ್ದು ಬಾವುಟ ಹಾರಿದೆ. ಆದರೆ ಈಗ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರವನ್ನು ಕಡೆಗಣಿಸಿದೆ. ಈ ಕ್ಷೇತ್ರಕ್ಕೆ ಒಂದು ಪ್ರಾಮುಖ್ಯತೆ ಕೊಡಬೇಕು, ಸಚಿವ ಸ್ಥಾನ ಕೊಡಬೇಕು. ಈ ಕ್ಷೇತ್ರವನ್ನು ಯಾವ ಪಕ್ಷ ಗೌರವದಿಂದ ಕಾಣ್ತದೆಯೋ ಆ ಪಕ್ಷ ರಾರಾಜಿಸ್ತದೆ ಅಂತಕ್ಕಂತ ಮಾತನ್ನು ಸಚಿವ ಸ್ಥಾನ ಕಂಪಲ್ಸರಿ ಕೊಡ್ಬೇಕ್ರಿ. ಆದ್ಯ ಕರ್ತವ್ಯ ಅದ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ವಿಪಕ್ಷ ಚಿಕ್ಕೋಡಿ ಕ್ಷೇತ್ರ ಪುಣ್ಯಕ್ಷೇತ್ರ, ಈ ಕ್ಷೇತ್ರ ಕಡೆಗಣಿಸಿದ್ದಕ್ಕೆ ಅವಾಗ ದುರ್ಗತಿಗೆ ಹೋಗ್ತಾ ಇದೆ ಅಂತ ಹೇಳ್ತಕ್ಕೆ ನಾನು. ಈ ಸಂದರ್ಭದಲ್ಲಿ ಮಾಜಿ ಕಾಡ ಅಧ್ಯಕ್ಷ ಸುರೇಶ್ ಕೋರೆ, ಚನಗೌಡ ಪಾಟೀಲ್, ವೀರೇಂದ್ರ ಪಾಟೀಲ್, ಮಲ್ಲಪ್ಪ ಬಾಗಿ, ವಿಠಲ್ ವಾಳ್ಕೆ, ಪ್ರಕಾಶ್ ಬ್ಯಾಳಿ, ಸುರೇಶ್ ಬಾಡ್ಕರ್, ಸಿದ್ದಪ್ಪ ಪವಾರ್, ಮಹೇಶ್ ಪಾಟೀಲ್, ಧರಿಗೌಡ ಪಾಟೀಲ್, ದುಂಡಪ್ಪ ಕಿನ್ನವರ್, ಬಿಐ ಪಾಟೀಲ್, ವೀರೇಶ್ ತೆಂಗಿನಕಾಯಿ, ರವಿ ಪಾಟೀಲ್, ಸಿದ್ದು ನಾವಿ, ಲಕ್ಷ್ಮಣ್ ಜಯಗೋನಿ ಉಪಸ್ಥಿತರಿದ್ದರು.